ಒಂದು ಊರಿನಲ್ಲಿ ವರಲಕ್ಷ್ಮಿ ಅನಾಮಿಕ ಅನ್ನುವ ಅತ್ತೆ ಸೊಸೆಯರಿದ್ದರು. ಅನಾಮಿಕಳಿಗೆ ಒಂದು ವರ್ಷದ ಮಗಳು ಇದ್ದಿದ್ದಳು. ವರಲಕ್ಷ್ಮಿ ಹೊಲದ ಕೆಲಸ ಮಾಡುತ್ತಿದ್ದಳು. ಅನಾಮಿಕ ಮನೆಯಲ್ಲಿ ಇದ್ದು ಮನೆ ಕೆಲಸಗಳನ್ನು ನೋಡಿಕೊಳ್ಳುತ್ತಿದ್ದಳು. ಇನ್ನು ಅನಾಮಿಕಳ ಗಂಡ ಪಟ್ಟಣದಲ್ಲಿ ಜಾಬ್ ಮಾಡುತ್ತಿದ್ದನು. ಅನಾಮಿಕ ಬಹಳ ಒಳ್ಳೆಯ ಹುಡುಗಿ, ದಯಾಹೃದಯ ಇದ್ದವಳು. ವರಲಕ್ಷ್ಮಿ ಸೊಸೆಯನ್ನು ಕೂಡ ಬಹಳ ಚೆನ್ನಾಗಿಯೇ ನೋಡಿಕೊಳ್ಳುತ್ತಿದ್ದರು. ಹಾಗೆ ಅವರ ಜೊತೆ ಚೆನ್ನಾಗಿ ಸಾಗುತ್ತಲೇ ಇತ್ತು. ಒಂದು ದಿನ ಬೆಳಿಗ್ಗೆ ವರಲಕ್ಷ್ಮಿ ಅನಾಮಿಕಳ ಹತ್ತಿರ ಬರುತ್ತಾಳೆ. ಅಮ್ಮ, ಅನಾಮಿಕ, ನಾನು ಹೊಲದ ಕೆಲಸಕ್ಕೆ ಹೋಗ್ತಾ ಇದೀನಿ, ನೀನು ಮನೆಯಲ್ಲಿ ಜಾಗೃತೆಯಾಗಿರು ಎಂದು ಹೇಳಿ ಹೊಲದಲ್ಲಿ ಕೆಲಸ ಮಾಡಲಿಕ್ಕೆ ಹೊರಟು ಹೋಗುತ್ತಾಳೆ. ಇನ್ನು ಅನಾಮಿಕ ಮಗುವಿಗೆ ಹಾಲು ಕುಡಿಸಿ ಜಗಳ ಹಾಡಿ ಮಲಗಿಸುತ್ತಾಳೆ. ಇನ್ನು ಅಡಿಗೆ ಕೆಲಸ ಮಾಡ್ಕೊಂಡ್ರೆ ಒಳ್ಳೇದು, ಇಲ್ಲಾಂದ್ರೆ ಪಾಪು ನಿದ್ದೆಯಿಂದ ಹೇಳುತ್ತೆ ಎಂದುಕೊಂಡು ಅಡಿಗೆ ಮನೆಗೆ ಹೋಗುತ್ತಾಳೆ. ಅನಾಮಿಕ ಎಲ್ಲವನ್ನು ರೆಡಿ ಮಾಡಿಕೊಳ್ಳುತ್ತಿದ್ದಳು. ಅರೆ, ತರಕಾರಿನೇ ಇಲ್ವಲ್ಲ, ಈ ವಿಷಯ ಅತ್ತೆಗೆ ಹೇಳಿದ್ರೆ ತಂದ್ಕೊಟ್ಟು ಹೋಗ್ತಾ ಇದ್ರು, ಈಗ ಹೇಗೆ? ಹಾ, ತರಕಾರಿ ಗಾಡಿ ಪಕ್ಕದಲ್ಲೇ ಇದೆ, ಅಲ್ಲಿಗೆ ಹೋಗಿ ಬೇಗ ತರಕಾರಿ ತಗೊಂಡು ಬರ್ತೀನಿ ಎಂದುಕೊಂಡು ಅನಾಮಿಕ ತರಕಾರಿಗಾಗಿ ಮನೆಯಿಂದ ಹೊರಗೆ ಹೋಗುತ್ತಾಳೆ. ತರಕಾರಿ ತೆಗೆದುಕೊಂಡು ಮನೆಗೆ ಬರುತ್ತಿರುವಾಗ ರೋಡಿನ ಪಕ್ಕದಲ್ಲಿ ಗಾಯದಿಂದ ಅಳುತ್ತಿರುವ ಒಂದು ನಾಯಿ ಮರಿ ಕಾಣಿಸಿತು. ಅದನ್ನು ನೋಡಿದ ಅನಾಮಿಕಳಿಗೆ ಅಯ್ಯೋ ಅನಿಸಿತು. ಅಯ್ಯೋ, ಈ ನಾಯಿ ಮರಿನ ಯಾರೋ ಬಹಳ ಗಾಯಪಡಿಸಿದ್ದಾರೆ, ಪಾಪ ಗಾಯಗಳಾಗಿದೆ, ಇದು ನನಗೆ ಸಹಾಯ ಮಾಡಿ ಅನ್ನೋ ಹಾಗೆ ನೋಡ್ತಾ ಇದೆ, ಇದಕ್ಕೆ ನಾನು ಸಹಾಯ ಮಾಡಬೇಕು ಎಂದುಕೊಂಡು ಅನಾಮಿಕ ಆ ನಾಯಿಯನ್ನು ತೆಗೆದುಕೊಂಡು ಮನೆಗೆ ಬರುತ್ತಾಳೆ. ನಾಯಿಯನ್ನು ಮನೆಗೆ ಕರೆದುಕೊಂಡು ಬಂದು ಗಾಯಗಳನ್ನು ಶುಭ್ರಪಡಿಸುತ್ತಾಳೆ ಅನಾಮಿಕ. ನಂತರ ಅದರ ಹಸಿವೆ ಗಮನಿಸಿ ಸ್ವಲ್ಪ ಬಿಸ್ಕತ್ ಹಾಕುತ್ತಾಳೆ. ಆ ಬಿಸ್ಕತ್ ಅನ್ನು ಆ ನಾಯಿ ಸಂತೋಷದಿಂದ ತಿಂದು ಎರಡೂ ಕಾಲು ಎತ್ತಿ ನಮಸ್ಕರಿಸುತ್ತದೆ. ಅದನ್ನು ನೋಡಿದ ಅನಾಮಿಕ ಬಹಳ ಸಂತೋಷವಾಗುತ್ತಾಳೆ. ಅರೆ, ಈ ನಾಯಿ ಕೃತಜ್ಞತೆಯಿಂದ ನನಗೆ ನಮಸ್ಕರಿಸ್ತಾ ಇದೆ, ನಿನಗೆ ಸ್ವಲ್ಪ ದಿನದಲ್ಲಿ ಸರಿಯಾಗುತ್ತೆ ಎಂದು ಆ ನಾಯಿಯನ್ನು ಮನೆಯಿಂದ ಹೊರಗೆ ಕರೆದುಕೊಂಡು ಹೋಗುತ್ತಾಳೆ. ಇನ್ನು ನಿನ್ನ ಪ್ಲೇಸ್ಗೆ ಹೋಗಿ ಹಾಯಾಗಿರು ಎಂದು ಅನಾಮಿಕ ಹೇಳುತ್ತಾಳೆ. ಆದರೆ ಆ ನಾಯಿ ಮಾತ್ರ ಎಲ್ಲಿಗೂ ಹೋಗದೆ ಮತ್ತೆ ಅನಾಮಿಕಳ ಕಾಲಿಗೆ ಹೋಗಿ ನಿಂತುಕೊಳ್ಳುತ್ತದೆ. ಅರೆ, ಈ ನಾಯಿ ಮರಿ ನನ್ನನ್ನ ಬಿಡೋ ಹಾಗೆ ಕಾಣಲ್ಲ, ಇದಕ್ಕೆ ನನ್ನ ಜೊತೆ ಇರ್ಲಿಕ್ಕೆ ಬಹಳ ಇಷ್ಟ ಅಂತ ಕಾಣಿಸುತ್ತೆ, ಈ ನಾಯಿನ ಬೆಳೆಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಸರಿ, ಏನಾದ್ರೂ ಆಗ್ಲಿ, ಈ ನಾಯಿನ ನಾನೇ ಸಾಕ್ತೀನಿ ಎಂದು ಅನಾಮಿಕ ಆ ನಾಯಿಯನ್ನು ಮನೆಯೊಳಗೆ ಕರೆದುಕೊಂಡು ಹೋಗುತ್ತಾಳೆ. ಸಾಯಂಕಾಲಕ್ಕೆ ಅತ್ತೆ ಹೊಲದ ಕೆಲಸ ಮುಗಿಸಿ ಮನೆಗೆ ಬರುತ್ತಾಳೆ. ಮನೆಯಲ್ಲಿರುವ ನಾಯಿಯನ್ನು ನೋಡುತ್ತಾಳೆ ವರಲಕ್ಷ್ಮಿ. ಚೀಚಿ, ಇದು ಬೀದಿಲಿರ್ಬೇಕಾದ ದಿಕ್ಕು ದೆಸೆಯಿಲ್ಲದ ನಾಯಿ ಇಲ್ಲಿಗೆ ಹೇಗೆ ಬಂತು ಎಂದು ಹೇಳುತ್ತಿರುವಾಗಲೇ ಅಲ್ಲಿಗೆ ಅನಾಮಿಕ ಬರುತ್ತಾಳೆ. ಅತ್ತೆ, ಆ ನಾಯಿನ ನಾನೇ ತಗೊಂಡು ಬಂದಿದ್ದು, ಅದು ಒಳ್ಳೆ ನಾಯಿ ಅತ್ತೆ, ಅದಕ್ಕೆ ನನ್ನ ಜೊತೆ ನಮ್ಮನೆಯಲ್ಲೇ ಇರಬೇಕು ಅಂತ ತಂದೆ. ಇಂತಹ ನಾಯಿ ನಮ್ಮನೆಯಲ್ಲಿ ಇರೋದಕ್ಕೆ ನಿಜಕ್ಕೂ ನನಗೆ ಇಷ್ಟವಿಲ್ಲ, ಅದಿಲ್ಲಿದ್ರೆ ಇಲ್ಲ ಸಲ್ಲದ ಪ್ರಮಾದಗಳಾಗತ್ತೆ, ನಾವು ನೋಡದ ಸಮಯದಲ್ಲಿ ಚಿಕ್ಕ ಮಗುವನ್ನ ಸಾಯಿಸಿದ್ರೆ ಯಾರ ಜವಾಬ್ದಾರಿ, ಅದಕ್ಕೆ ಈ ನಾಯಿನ ಹೊರಗೆ ಹಾಕೋಣ ಎಂದು ಆ ನಾಯಿಯನ್ನು ಹೊರಗೆ ಓಡಿಸಲಿಕ್ಕೆ ನೋಡುತ್ತಾಳೆ ವರಲಕ್ಷ್ಮಿ. ಆದರೆ ಆ ನಾಯಿ ಅಲ್ಲಾಡದೆ ಅಲ್ಲಿಯೇ ಇದ್ದು ಬಿಡುತ್ತದೆ. ನಿನ್ನ ಹೀಗಲ್ಲ, ತಗೊಂಡು ಹೋಗಿ ಊರ್ ಹೊರಗೆ ಬಿಟ್ರೆ ಚೆನ್ನಾಗಿರುತ್ತೆ ಎಂದು ವರಲಕ್ಷ್ಮಿ ಆ ನಾಯಿಯನ್ನು ಎತ್ತಿಕೊಂಡು ಹೊರಗೆ ಹೋಗುತ್ತಾಳೆ. ಆದರೆ ಅನಾಮಿಕಳಿಗೆ ಅದು ಸಹಿಸದೆ ಬಹಳ ದುಃಖವಾಗುತ್ತದೆ. ಹಾಗೆ ಸ್ವಲ್ಪ ಸಮಯದ ನಂತರ ವರಲಕ್ಷ್ಮಿ ಆ ನಾಯಿಯನ್ನು ಊರ ಹೊರಗೆ ಬಿಟ್ಟು ಬರುತ್ತಾಳೆ. ಆ ನಾಯಿನ ಊರ್ ಹೊರಗೆ ಬಿಟ್ಟು ಬಂದಿದ್ದೀನಿ, ಇನ್ಯಾವತ್ತು ಹೀಗೆ ಮನೆಯೊಳಗೆ ನಾಯಿನ ಬೆಕ್ಕನ್ನ ಕರೆತರಬೇಡ ಎಂದು ವರಲಕ್ಷ್ಮಿ ಹೇಳಿ ತನ್ನ ಮೊಮ್ಮಗಳ ಹತ್ತಿರ ಸ್ವಲ್ಪ ಹೊತ್ತು ಆಡಿಕೊಳ್ಳುತ್ತಾಳೆ. ಇನ್ನು ಮಾರನೇ ದಿನ ವರಲಕ್ಷ್ಮಿ ಬೆಳಿಗ್ಗೆಯೇ ಎದ್ದು ಹೊಲಕ್ಕೆ ಹೋಗುತ್ತಾಳೆ. ಆ ನಾಯಿ ಅನಾಮಿಕಳನ್ನು ಹುಡುಕಿಕೊಂಡು ಸರಾಸರಿ ಮನೆಗೆ ಬಂದು ಬಿಡುತ್ತದೆ. ಅದನ್ನು ನೋಡಿದ ಅನಾಮಿಕ ಬಹಳ ಆಶ್ಚರ್ಯ ಹೋಗುತ್ತಾಳೆ. ಅರೆ, ಈ ನಾಯಿ ನನ್ನನ್ನೇ ಹುಡ್ಕೊಂಡು ಬಂದಿದೆ, ನನಗೆ ಬಹಳ ಸಂತೋಷವಾಗಿದೆ. ಆದ್ರೆ ಅತ್ತೆ ನೋಡಿದ್ರೆ ಈ ನಾಯಿನ ಏನ್ ಮಾಡ್ತಾಳೋ ಏನೋ, ಏನೋ ಒಂದು ಹೇಳಿ ಅತ್ತೆನ ಈ ನಾಯಿ ಮನೆಯಲ್ಲಿ ಇರಿಸ್ಕೊಳ್ಳಿಕ್ಕೆ ಹೇಳಬೇಕು ಎಂದು ಅನಾಮಿಕ ಅಂದುಕೊಳ್ಳುತ್ತಾಳೆ. ಹಾಗೆ ಅದೇ ತರಹ ಸಾಯಂಕಾಲ ವರಲಕ್ಷ್ಮಿ ಮನೆಗೆ ಬರುವ ಹೊತ್ತಿಗೆ ಮತ್ತೆ ಎದುರಿಗೆ ಆ ನಾಯಿ ಕಾಣಿಸುತ್ತದೆ ವರಲಕ್ಷ್ಮಿಗೆ. ಅರೆ, ಈ ನಾಯಿ ಮನೆಗೆ ಮತ್ತೆ ಹೇಗ್ ಬಂತು, ಇದನ್ನ ಹೀಗಲ್ಲ, ಚೆನ್ನಾಗಿ ಹೊಡೆದಲೇ ಬುದ್ಧಿ ಬರೋದಿಲ್ಲ ಎಂದು ವರಲಕ್ಷ್ಮಿ ಮೂಲೆಯಲ್ಲಿದ್ದ ಕೋಲನ್ನು ತೆಗೆದುಕೊಂಡು ಆ ನಾಯಿಯನ್ನು ಹೊಡೆಯಲು ಹೋಗುತ್ತಾಳೆ. ಆಗ ತಕ್ಷಣ ಅನಾಮಿಕ ಅಡ್ಡ ಬರುತ್ತಾಳೆ. ಅತ್ತೆ,
ಪ್ಲೀಸ್ ಅತ್ತೆ, ನಾಯಿನ ಏನು ಹೊಡಿಬೇಡಿ ಅತ್ತೆ, ಅದು ಬಹಳ ವಿಶ್ವಾಸ ಇರೋ ಹಾಗಿದೆ. ಅದು ನೋಡಿ ನನ್ನನ್ನು ಹುಡುಕೊಂಡು ಮತ್ತೆ ಬಂದಿದೆ. ನನಗಾಗಿ ಈ ನಾಯಿನ ಬಿಟ್ಬಿಡಿ ಅತ್ತೆ, ಜಾಗೃತಿಯಾಗಿ ನಾನು ನೋಡ್ಕೋತೀನಿ. ಮೂಕ ಜೀವಿನ ಹಿಂಸಿಸೋದು ಬಹಳ ತಪ್ಪು ಅತ್ತೆ, ಈ ಒಂದ್ಸಲ ನನ್ನ ಮಾತು ಕೇಳಿ ಎಂದು ಅನಾಮಿಕಾ ಬೇಡಿಕೊಳ್ಳುತ್ತಾಳೆ. ಇನ್ನು ಅನಾಮಿಕಾ ಹಾಗೆ ಬೇಡಿಕೊಂಡಿದ್ದಕ್ಕೆ ವರಲಕ್ಷ್ಮಿ ಇಲ್ಲ ಅನ್ನೋದೇ ಸರಿ ಅನ್ನುತ್ತಾಳೆ. ಸರಿ ಬಿಡು, ನಿನ್ನ ನೋಡಿ ಈ ದಿನ ಬಿಡ್ತಾ ಇದ್ದೀನಿ. ಆದ್ರೆ ಇದು ಏನಾದ್ರೂ ನನಗೆ ಹಿಡಿಸದ ಕೆಲಸ ಮಾಡಿದ್ರೆ ಆ ಕ್ಷಣವೇ ಇದನ್ನ ಮನೆಯಿಂದ ಹೊರಗೋಡಿಸ್ತೀನಿ ಎಂದು ಹೇಳಿ ವರಲಕ್ಷ್ಮಿ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಆ ಮಾತು ಕೇಳಿದ ಅನಾಮಿಕಾ ಬಹಳ ಸಂತೋಷಿಸುತ್ತಾಳೆ. ಆ ನಾಯಿಗೆ ತಕ್ಷಣ ಆಹಾರ ಕೊಟ್ಟು ಅದರ ಹಸಿವೆ ತೀರಿಸುತ್ತಾಳೆ. ಹಾಗೆ ಕೆಲವು ದಿನಗಳು ಕಳೆಯುತ್ತದೆ. ಇನ್ನು ಆ ನಾಯಿ ಮನೆಗೆ ಕಾವಲಾಗಿರುತ್ತದೆ, ತನಗೆ ಕೈಲಾದ ಕೆಲಸ ಮಾಡುತ್ತಿರುತ್ತದೆ. ವಾಟರ್ ಪೈಪ್ ಬಾಯಲ್ಲಿಟ್ಟುಕೊಂಡು ಗಿಡಗಳಿಗೆ ನೀರು ಹಾಕುತ್ತದೆ. ಅನಾಮಿಕ ಮಾಡುವ ಪ್ರತಿ ಕೆಲಸಕ್ಕೆ ಅದು ಇದು ಮಾಡುತ್ತಾ ಆ ನಾಯಿ ಸಹಾಯ ಮಾಡುತ್ತಾ ಇರುತ್ತದೆ. ಪಾಪುವಿಗೆ ಜೊತೆಯಾಗಿದ್ದು ಅದನ್ನು ಆಡಿಸುತ್ತಾ ಇರುತ್ತದೆ. ಆ ನಾಯಿ ಮಾಡುತ್ತಿರುವುದನ್ನು ನೋಡಿ ಅನಾಮಿಕ ಬಹಳ ಸಂತೋಷಿಸುತ್ತಾಳೆ. ಇಷ್ಟು ಒಳ್ಳೆ ನಾಯಿ ನಮ್ಮ ಮನೆಯಲ್ಲಿರೋದು ನಮ್ಮ ಅದೃಷ್ಟ. ಇದು ಮಾಡೋ ಕೆಲಸ ಅತ್ತೆ ಕೂಡ ಗಮನಿಸಿದ್ರೆ ಚೆನ್ನಾಗಿರುತ್ತೆ, ಆಗ ಅತ್ತೆಗೆ ಈ ನಾಯಿ ಬಗ್ಗೆ ಕೂಡ ತಿಳಿಯುತ್ತೆ ಎಂದು ಅನಾಮಿಕಾ ಅಂದುಕೊಳ್ಳುತ್ತಾಳೆ. ಹೀಗೆ ಕೆಲ ದಿನಗಳು ಕಳೆಯುತ್ತದೆ. ಒಂದು ದಿನ ಅನಾಮಿಕಳಿಗೆ ಬಹಳ ಜ್ವರ ಬರುತ್ತದೆ. ಪಾಪ ಅನಾಮಿಕಾ ಜ್ವರದಿಂದ ನಡುಗುತ್ತಾ ಇರುತ್ತಾಳೆ. ಅದನ್ನು ನೋಡಿದ ಅತ್ತೆ ಹೀಗೆ ಅನ್ನುತ್ತಾಳೆ, ಅಯ್ಯೋ ಏನಮ್ಮ ಬಹಳ ಜ್ವರ ಬಂದಾಗಿದೆ, ನೀನು ಟ್ಯಾಬ್ಲೆಟ್ ತಗೊಂಡು ಮಲಕೋ, ನಾನು ಬೇಗನೆ ಹೊಲಕ್ಕೆ ಹೋಗಿ ಬರ್ತೀನಿ, ಆಮೇಲೆ ಹಾಸ್ಪಿಟಲ್ಗೆ ಹೋಗೋಣ. ಸರಿ ಅತ್ತೆ, ನೀವು ಹೋಗಿ ಬೇಗನೆ ಬನ್ನಿ, ನಿಜಕ್ಕೂ ನನ್ನ ಮೈಯಲ್ಲಿ ಏನು ಶಕ್ತಿ ಇಲ್ಲ. ಸರಿ ಸರಿ, ಜಾಗ್ರತೆ, ನಾನು ಬೇಗನೆ ಬರ್ತೀನಿ ಎಂದು ವರಲಕ್ಷ್ಮಿ ಹೊಲಕ್ಕೆ ಹೋಗುತ್ತಾಳೆ. ಸ್ವಲ್ಪ ಹೊತ್ತಿನ ನಂತರ ಅನಾಮಿಕಳಿಗೆ ಇನ್ನೂ ಜ್ವರ ಹೆಚ್ಚಾಗುತ್ತದೆ. ಮಲಗಿಕೊಂಡವಳಿಗೆ ಮಂಚದ ಮೇಲಿಂದ ಏಳಲಾರದೆ ಹೋಗುತ್ತಾಳೆ. ಇಷ್ಟರಲ್ಲಿ ಪಾಪು ಹಾಲಿಗಾಗಿ ಅಳಲಿಕ್ಕೆ ಶುರು ಮಾಡುತ್ತದೆ. ಅಯ್ಯೋ ಪಾಪು ಅಳ್ತಾ ಇದೆ, ಅತ್ತೆ ಇನ್ನೂ ಬರಲಿಲ್ಲ, ಈಗ ಹೇಗಪ್ಪ ದೇವ್ರೇ ಎಂದು ಅನಾಮಿಕಾ ಮಂಚದಿಂದ ಮೇಲಕ್ಕೆ ಏಳಲಿಕ್ಕೆ ಪ್ರಯತ್ನಿಸುತ್ತಾಳೆ. ಆದರೆ ವಿಪರೀತವಾದ ಜ್ವರದಿಂದ ಮೇಲಕ್ಕೆ ಏಳಲಿಕ್ಕೆ ಆಗುವುದಿಲ್ಲ. ಅನಾಮಿಕಳ ದೇಹದಲ್ಲಿ ನಿಜಕ್ಕೂ ಶಕ್ತಿಯೇ ಇರುವುದಿಲ್ಲ. ಇನ್ನು ಅದನ್ನು ಗಮನಿಸಿದ ನಾಯಿ ತಕ್ಷಣ ಕಿಚನ್ಗೆ ಹೋಗುತ್ತದೆ. ಅಲ್ಲಿದ್ದ ಹಾಲಿನ ಬಾಟಲ್ ಅನ್ನು ತಂದು ಪಾಪುವಿನ ಬಾಯಿಗೆ ಇಡುತ್ತದೆ ಆ ನಾಯಿ. ಇನ್ನು ಆಗಲೇ ಒಳಗೆ ಬರುತ್ತಾಳೆ ವರಲಕ್ಷ್ಮಿ. ಆ ನಾಯಿ ಮಾಡುವುದು ಹಾಲಿನ ಬಾಟಲ್ ಇಡುವುದನ್ನು ನೋಡುತ್ತಾಳೆ. ನೋಡಿ ಆಶ್ಚರ್ಯ ಹೋಗುತ್ತಾಳೆ. ಪಾಪು ಅಳು ನಿಲ್ಲಿಸಿ ಹಾಲು ಕುಡಿಯುತ್ತಾ ಇರುತ್ತದೆ. ಇನ್ನು ಆ ಘಟನೆ ನೋಡಿ ಅನಾಮಿಕಾ ಬಹಳ ರಿಲ್ಯಾಕ್ಸ್ ಆಗುತ್ತಾಳೆ. ಅರೇ ಈ ನಾಯಿಗೆ ಎಷ್ಟು ಬುದ್ಧಿ ಇದೆ, ಮಗುವಿನ ಅಳು ಕೇಳಿ ಹಾಲು ಕುಡಿಸ್ತಾ ಇದೆ, ನಿಜವಾಗಿ ಈ ನಾಯಿ ಬಹಳ ಒಳ್ಳೇದು ಎಂದು ವರಲಕ್ಷ್ಮಿ ಹೊಗಳುತ್ತಾಳೆ. ಆಗ ಅನಾಮಿಕಾ ನಿಶಕ್ತಿಯಿಂದ ಹೀಗನ್ನುತ್ತಾಳೆ, ನಿಜ ಅತ್ತೆ ನಿಮಗೆ ಗೊತ್ತಿಲ್ಲ, ಆದ್ರೆ ಈ ನಾಯಿ ಬಹಳ ಕೆಲಸದಲ್ಲಿ ನನಗೆ ಸಹಾಯ ಮಾಡ್ತಾ ಇದೆ ಎಂದು ಆ ನಾಯಿಯ ಬಗ್ಗೆ ಅನಾಮಿಕಾ ಹೇಳುತ್ತಾಳೆ. ಅದನ್ನು ಕೇಳಿದ ವರಲಕ್ಷ್ಮಿ ಹೀಗನ್ನುತ್ತಾಳೆ, ಈ ನಾಯಿನ ಅನಗತ್ಯವಾಗಿ ಅಪಾರ್ಥ ಮಾಡಿಕೊಂಡೆ, ಇನ್ನು ಈ ದಿನದಿಂದ ಈ ನಾಯಿ ನಮ್ಮ ಮನೆಯ ಮನುಷ್ಯರ ಹಾಗೆ. ಅಮ್ಮ ಅಮ್ಮ ಅನಾಮಿಕಾ ಬೇಗ ಬಾ, ಹಾಸ್ಪಿಟಲ್ಗೆ ಹೋಗಿ ಬರೋಣ ಎಂದು ವರಲಕ್ಷ್ಮಿ ಅನಾಮಿಕಳನ್ನು ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗುತ್ತಾಳೆ. ಇನ್ನು ಆ ಜ್ವರದಿಂದ ಅನಾಮಿಕಾ ಬೇಗನೆ ಸುಧಾರಿಸಿಕೊಳ್ಳುತ್ತಾಳೆ. ಇನ್ನು ಆ ದಿನದಿಂದ ಅನಾಮಿಕಾ ವರಲಕ್ಷ್ಮಿ ಮನೆಗೆ ಬಂದ ನಾಯಿಯನ್ನು ಬಹಳ ಚೆನ್ನಾಗಿ ಬಹಳ ಮುದ್ದಾಗಿ ನೋಡಿಕೊಳ್ಳುತ್ತಿದ್ದರು. ಒಂದು ಪಟ್ಟಣದಲ್ಲಿ ಹಿಂದುಳಿದ ಪ್ರದೇಶದಲ್ಲಿ ಅನಾಮಿಕಾ ಶಾರದಾ ಅನ್ನುವ ಅತ್ತೆ ಸೊಸೆಯರಿದ್ದರು. ಅವರಿಬ್ಬರು ಒಂದು ಚಿಕ್ಕ ಕಂಪನಿಯಲ್ಲಿ ಲೇಬರ್ ಕೆಲಸ ಮಾಡಿ ಬದುಕುತ್ತಿದ್ದರು. ಆಗಲೇ ಯಾವುದೋ ತಿಳಿಯದ ರೋಗದಿಂದ ದೇಶವೆಲ್ಲ ಅಲ್ಲೋಲ ಕಲ್ಲೋಲವಾಗುತ್ತದೆ. ದೊಡ್ಡ ದೊಡ್ಡ ಕಂಪನಿಗಳು ಕೂಡ ಬಾಗಿಲು ಮುಚ್ಚುತ್ತಾರೆ. ಎಲ್ಲಿ ನೋಡಿದರೂ ಜನರೆಲ್ಲ ಭಯಭ್ರಾಂತಕ್ಕೆ ಗುರಿಯಾಗುತ್ತಿರುತ್ತಾರೆ. ಮತ್ತೊಂದು ವಾರದಲ್ಲಿ ಲಾಕ್ಡೌನ್ ಮಾಡುತ್ತಾರೆ ಎಂದು ತಿಳಿದ ಅನಾಮಿಕಾ ಓಡಿಕೊಂಡು ಅತ್ತೆಯ ಹತ್ತಿರ ಬರುತ್ತಾಳೆ. ಅತ್ತೆ ನಿಮ್ಗೊಂದು ಗೊತ್ತಾ, ಇನ್ನು ಕೆಲವೇ ದಿನದಲ್ಲಿ ಇಲ್ಲಿ ಲಾಕ್ಡೌನ್ ಮಾಡ್ತಾರೆ ಎಂದು ಅನಾಮಿಕಾ ಹೇಳುತ್ತಾಳೆ. ಅದನ್ನು ಕೇಳಿದ ಶಾರದಾ ಶಾಕ್ ಆಗುತ್ತಾಳೆ. ಏನೇ ನೀನ್ ಹೇಳೋದ್ ನಿಜವಾ? ಒಂದ್ ವೇಳೆ ಅದೇ ಆದ್ರೆ ನಮ್ ಗತಿ ಏನು ಅಂತ?
ಅದೆ ಏನ್ ನಡೀತಾ ಇದೆ ಗೊತ್ತಿಲ್ಲ ಅತ್ತೆ, ನಮ್ಮಂತವ್ರ ಪರಿಸ್ಥಿತಿ ಏನಾಗುತ್ತೋ ನನಗ್ ಕೂಡ ಬಹಳ ಭಯವಾಗಿದೆ. ಇಂತ ಕಷ್ಟಗಳಿಂದ ನಷ್ಟ ಹೋಗೋದು ನಮ್ಮಂತ ಬಡವ್ರೆ, ದಿನಗೂಲಿ ಮಾಡ್ಕೊಂಡು ಇರೋರು. ಇನ್ನು ನಮ್ಗೆ ಆ ದೇವ್ರೇ ಕಾಪಾಡಬೇಕು. ಅತ್ತೆ ನಾವು ಇಲ್ಲಿರೋದು ಸರಿಯಲ್ಲ ಅನ್ಸುತ್ತೆ, ನಾವು ನಮ್ಮ ಸ್ವಂತ ಊರಿಗೆ ಹೋಗ್ಬಿಟ್ರೆ ಒಳ್ಳೇದು ಅನ್ಸುತ್ತೆ ಅತ್ತೆ, ಅಲ್ಲಿ ಹೇಗಾದ್ರೂ ಬದುಕಬಹುದು ಎಂದು ಅನಾಮಿಕಾ ಹೇಳುತ್ತಾಳೆ. ಅದಕ್ಕೆ ಶಾರದಾ ಆಲೋಚಿಸಿ ಹೇಳುತ್ತಾಳೆ, ಇನ್ನು ಲಾಕ್ಡೌನ್ಗೆ ಒಂದು ವಾರ ಇದೆ ಅಂದ್ಯಲ್ಲ, ಅಷ್ಟರವರೆಗೆ ಪರಿಸ್ಥಿತಿ ಹೇಗಿದೆ ಅಂತ ನೋಡಿಕೊಂಡು ಎರಡು ದಿನದ ಮೊದಲೇ ಹೋಗೋಣ. ಸರಿಯತ್ತೆ ಎಂದು ಹೇಳುತ್ತಾಳೆ. ಹಾಗೆ ವಾರ ದಿನ ಕಳೆಯುವುದರ ಒಳಗೆ ಗವರ್ನ್ಮೆಂಟ್ ಪರಿಸ್ಥಿತಿ ನೋಡಿ ಕೆಲವು ದಿನಗಳಿಗೆ ಲಾಕ್ಡೌನ್ ಮಾಡುತ್ತದೆ. ಅದನ್ನು ತಿಳಿದ ಅತ್ತೆ ಸೊಸೆಯರಿಬ್ಬರು ಬಹಳ ಭಯಪಟ್ಟು ಹೋಗುತ್ತಾರೆ. ಅಯ್ಯೋ ಇದೇನತ್ತೆ, ಹಾಗ್ ನಡೀತಾ ಇದೆ, ಒಂದ್ ವಾರ ಅನ್ಕೊಂಡ್ರೆ ನಾಲ್ಕು ದಿನದಲ್ಲೇ ಲಾಕ್ಡೌನ್ ಮಾಡಿದ್ದಾರೆ. ಅದೇ ನನಗೂ ಅರ್ಥವಾಗ್ತಿಲ್ಲ, ನಮ್ಗೆ ಎಲ್ಲಿಗೆ ತಿರುಗೋಲಿಕ್ಕೆ ಕೂಡ ಆಗಲ್ಲ, ಹೊರಗೆ ಹೋಗುವ ಪರಿಸ್ಥಿತಿನಲ್ಲಿ ಕೂಡ ಇಲ್ವೇ. ನಾವು ಕೆಲಸ ಮಾಡೋ ಕಂಪನಿ ಕೂಡ ಬಾಗಿಲು ಮುಚ್ಚಿದ್ದಾರೆ ಅತ್ತೆ, ಈಗ ನಮ್ಮ ಹೊತ್ತಿನ ಗತಿ ಹೇಗ್ ನಡೆಯುತ್ತೋ ಅಂತ ಭಯವಾಗಿದೆ ಅತ್ತೆ. ಈಗ ನಾವು ಎಲ್ಲಿಗೂ ಹೋಗದ ಪರಿಸ್ಥಿತಿ ಬಂದ ಹಾಗಿದೆ ಎಂದುಕೊಳ್ಳುತ್ತಾ ಇಬ್ಬರು ಭಯಪಡುತ್ತಾರೆ. ಹಾಗೆ ಕೆಲವು ದಿನಗಳು ಕಳೆಯುತ್ತದೆ. ಕೈಯಲ್ಲಿ ಕೂಡಿಟ್ಟ ಹಣವೆಲ್ಲ ಖಾಲಿಯಾಗುತ್ತದೆ. ಅತ್ತೆ ಇವತ್ತಿಗೆ ಪೂರ್ತಿಯಾಗಿ ನಾವು ಕೂಡಿಟ್ಟ ಹಣ ಎಲ್ಲ ಆಗೋಯ್ತು, ಇನ್ನು ನಾವು ನಮ್ಮ ಹೊಟ್ಟೆ ತುಂಬೋದು ಬಹಳ ಕಷ್ಟವಾಗ್ತಿದೆ ಅತ್ತೆ. ಇನ್ನು ನಾವು ಕೆಲಸ ಮಾಡೋ ಕಂಪನಿ ತೆಗಿಲಿಕ್ಕೆ ಬಹಳ ಸಮಯ ಹಿಡಿಯುವ ಹಾಗೆ ಇದೆ ಅನಾಮಿಕಾ, ಹಾಗೆ ಇದ್ರೆ ನಾವು ಹಸಿವಿನಿಂದ ಸಾಯ್ಬೇಕಾಗುತ್ತೆ. ಬಾ ನಮಗೆ ಯಾರ ಮನೆಯಲ್ಲಿ ಏನಾದ್ರೂ ಮನೆ ಕೆಲಸ ಸಿಕ್ಕುತ್ತೋ ನೋಡೋಣ ಎಂದು ಇಬ್ಬರು ಮುಖಕ್ಕೆ ಮಾಸ್ಕ್ ಹಾಕಿಕೊಂಡು ಬಹಳ ದುಡ್ಡು ಇರುವವರ ಮನೆಗಳ ಹತ್ತಿರ ಹೋಗುತ್ತಾರೆ. ಒಂದು ಮನೆಯ ಹತ್ತಿರ ಹಾಗೆ ಹೋಗಿ ಬಾಗಿಲು ತಟ್ಟುತ್ತಾಳೆ ಶಾರದಾ. ಇಷ್ಟರಲ್ಲಿ ಒಬ್ಬಾಕೆ ಹೊರಗೆ ಬರುತ್ತಾಳೆ. ಏಯ್ ಏನು, ದೂರ ಇರಿ ದೂರ ಇರಿ. ಆ ಯಾರು ನೀವು, ಏನ್ ಬೇಕು ನಿಮ್ಗೆ? ಅಮ್ಮ ನಾವು ದಿನಗೂಲಿ ಮಾಡುವ ಕೂಲಿಗಳು, ಲಾಕ್ಡೌನ್ ಕಾರಣದಿಂದ ಯಾವ ಕೆಲ್ಸನೂ ಇಲ್ಲದೆ ನಮ್ಗೆ ಬಹಳ ತೊಂದರೆ ಆಗ್ತಾ ಇದೆ. ನಿಮ್ಮ ಮನೇಲಿ ಏನಾದ್ರೂ ಕೆಲ್ಸ ಇದ್ರೆ ಹೇಳಿ, ಅದನ್ನ ಮಾಡೋ ಅವಕಾಶ ಇದೆಯಾ ಅಂತ ಕೇಳಲಿಕ್ಕೆ ಬಂದ್ವಿ ಅಮ್ಮ. ಈಗಿರೋ ಪರಿಸ್ಥಿತಿನಲ್ಲಿ ಹೊರಗ್ನವ್ರನ್ನ ಒಳಗ್ ಬರಲು ಬಿಡೋದೆ ಬಹಳ ಕಷ್ಟ. ನಮಗೆ ಕೆಲ್ಸದವರ ಅಗತ್ಯ ಇಲ್ಲ, ನಮ್ ಕೆಲ್ಸ ನಾವೇ ಮಾಡ್ಕೋತಾ ಇದೀವಿ, ಇಲ್ಲಿ ಯಾವ ಕೆಲ್ಸವೂ ಖಾಲಿ ಇಲ್ಲ. ಹಾಗ ಹೇಳ್ಬೇಡಿ ಅಮ್ಮ, ನಾವು ನಿಮ್ಗೆ ಯಾವ ತೊಂದರೆನೂ ಕೊಡೋದಿಲ್ಲ, ಜಾಗೃತಿಯಾಗಿ ಬಂದು ಕೆಲಸ ಮಾಡ್ಕೋತೀವಿ. ಹೇಳ್ದೆ ಇಲ್ಲ, ನಮಗೆ ಮನೆ ಕೆಲಸದವರ ಅಗತ್ಯ ಇಲ್ಲ, ಇಲ್ಲಿಂದ ಹೊರಟು ಹೋಗಿ ಎಂದು ಮುಖಕ್ಕೆ ಬಾಗಿಲು ಗಟ್ಟಿಯಾಗಿ ಹಾಕಿದಳು. ಇನ್ನು ಏನು ಮಾಡಲಾಗದೆ ಬೇರೆ ಮನೆಗಳಿಗೆ ಹೋಗಿ ಕೇಳುತ್ತಾರೆ. ಎಲ್ಲರೂ ಅದೇ ಉತ್ತರ ಹೇಳಿದ್ದರಿಂದ ದುಃಖದಿಂದ ಹಿಂತಿರುಗಿ ಹೊರಟು ಹೋದರು ಅತ್ತೆ ಸೊಸೆಯರಿಬ್ಬರು. ಏನೋ ನಮ್ಮ ಪರಿಸ್ಥಿತಿ ಹೀಗಾಗೋಯ್ತು, ಕನಿಷ್ಠ ಒಂದು ರೂಪಾಯಿ ಆದ್ರೂ ಗಳಿಸದ ಪರಿಸ್ಥಿತಿಯಲ್ಲಿದೀವಲ್ಲ. ನನಗೇನೋ ಬಹಳ ಹಸಿವಾಗ್ತಾ ಇದೆ, ಬೇಗನೆ ಏನಾದ್ರೂ ತಿಂದೆ ಇದ್ರೆ ಕಣ್ಣು ಕತ್ತಲಿಟ್ಟು ಬಿದ್ದು ಹೋಗ್ತೀನಿ ಅನಾಮಿಕಾ. ಹಾಗೆ ಹೊರಗೋಗಿ ನೋಡೋಣ, ಬನ್ನಿ ಅತ್ತೆ, ತಿನ್ನೋದಿಕ್ಕೆ ಏನಾದ್ರೂ ಕೊಡ್ತಾರೆ ಏನೋ ಎಂದುಕೊಳ್ಳುತ್ತಾ ಅತ್ತೆ ಸೊಸೆಯರಿಬ್ಬರು ಹಾಗೆ ಮುಂದಕ್ಕೆ ಹೋಗುತ್ತಾರೆ. ಎಲ್ಲಿಯೂ ಕೂಡ ಅವರಿಗೆ ಏನೋ ತಿನ್ನಲಿಕ್ಕೆ ಸಿಗುವುದಿಲ್ಲ. ಇಬ್ಬರು ಬಹಳ ಸುಸ್ತಾಗಿ ಹೋಗುತ್ತಾರೆ. ಆಗ ಅವರ ಎದುರಿಗೆ ಇರುವ ಕಸದ ತೊಟ್ಟಿಯಲ್ಲಿ ಯಾರೋ ಹಾಳಾಗಿ ಹೋದ ಹಣ್ಣಿನ ಚೀಲವನ್ನು ಎಸೆದು ಹೋಗುತ್ತಾರೆ. ಅದನ್ನು ನೋಡಿ ಇಬ್ಬರು ಒಬ್ಬರ ಮುಖ ಒಬ್ಬರು ನೋಡಿಕೊಳ್ಳುತ್ತಾರೆ. ಬಹಳ ದುಃಖ ಪಡುತ್ತಾ ಹೋಗಿ ಆ ಹಣ್ಣುಗಳನ್ನು ತಿನ್ನುತ್ತಾರೆ. ಅನಾಮಿಕಾ ಕಣ್ಣೀರು ಹಾಕುತ್ತಾ ಹೀಗೆ ಅಂದುಕೊಳ್ಳುತ್ತಾಳೆ, ನಮಗೆ ನಮ್ಮ ಪರಿಸ್ಥಿತಿ ನೆನೆಸ್ಕೊಂಡ್ರೆ ಬಹಳ ದುಃಖವಾಗ್ತಿದೆ ಅತ್ತೆ, ನಮಗೆ ಇನ್ನೂ ಎಷ್ಟು ದಿನ ಅಂತ ಹೀಗೆ ಒದ್ದಾಡಬೇಕೋ, ನಮ್ಮ ಮೇಲೆ ಕನಿಷ್ಠ ದೇವರು ಕೂಡ ಕರುಣೆ ತೋರಿಸ್ತಾ ಇಲ್ಲ ಅತ್ತೆ ಎಂದು ಅನಾಮಿಕಾ ಅಳುತ್ತಾಳೆ. ಅದಕ್ಕೆ ಶಾರದಾ ಕೂಡ ಕಣ್ಣೀರು ಹಾಕುತ್ತಾಳೆ. ನಮಗೆ ಗತಿ ಇಲ್ಲದೆ ಕಸದ ತೊಟ್ಟೆಯಿಂದ ಆಯ್ದು ತಿನ್ನಬೇಕಾಗಿ ಬಂತು. ಒಂದ್ಸಲ ಅನ್ಸುತ್ತೆ ಈ ಬದುಕು ಬದುಕೋದಕ್ಕಿಂತ ಸಾಯೋದೇ ಒಳ್ಳೇದು ಅನ್ಸುತ್ತೆ ಎಂದು ಆ ಇಬ್ಬರು ಬಹಳ ಕಣ್ಣೀರು ಹಾಕುತ್ತಾರೆ. ಹಾಗೆ ಅನ್ಬೇಡಿ ಅತ್ತೆ, ಆ ದೇವ್ರೇ ನಮಗೆ ಯಾವುದೋ ಒಂದು ದಾರಿ ತೋರಿಸ್ತಾನೆ ಎಂದು ಅನಾಮಿಕಾ ಹೇಳುತ್ತಾಳೆ. ಇನ್ನು ಅಲ್ಲಿಂದ ಅವರು ಹೊರಟು ಹೋಗುತ್ತಾರೆ. ಇನ್ನು ಸ್ವಲ್ಪ ದಿನ ಅವರು ಅನ್ನ ಸಿಕ್ಕದೆ ಕಸದ ತೊಟ್ಟಿಯಿಂದ ಸಿಗುವ ಆಹಾರ ತಿನ್ನುತ್ತಾ ಇರುತ್ತಾರೆ. ಅದರಿಂದ ಶಾರದಳ ಆರೋಗ್ಯ ಕ್ಷೀಣಿಸುತ್ತಾ ಬರುತ್ತದೆ. ಅಮ್ಮ ಅನಾಮಿಕಾ, ಇನ್ನು ನಾವು ಇಲ್ಲಿದ್ರೆ ಏನಾಗ್ತೀವೋ ಗೊತ್ತಾಗ್ತಾ ಇಲ್ಲ, ನಾವು ನಡ್ಕೊಂಡು ನಮ್ಮ ಊರಿಗೆ ಹೋಗೋಣ ಬಾರಮ್ಮ, ಇನ್ನು ಎರಡು ದಿನದಲ್ಲಿ ಮನೆ ಸೇರಬಹುದು. ಹಾಗೆ ಅತ್ತೆ, ನಾವು ನಾಳೆ ಬೆಳಗ್ಗೆನೆ ಎದ್ದು ಹೊರಟು ಹೋಗೋಣ ಎಂದು ಅವರಿಬ್ಬರು ಆ ರಾತ್ರಿ ಮಲಗುತ್ತಾರೆ. ಮಾರನೇ ದಿನ ಬೆಳಿಗ್ಗೆ ಅನಾಮಿಕಾ ಅವಳ ಅತ್ತೆ ಹತ್ತಿರ ಹೋಗುತ್ತಾಳೆ. ಅತ್ತೆ ಹೇಳಿ, ಬಹಳ ಬೆಳಗಾಗಿದೆ ಅಲ್ಲ, ನಾವು ಊರಿಗೆ ಹೊರಡಬೇಕಲ್ಲ.
ಎಂದು ಅನಾಮಿಕ ಕರೆಯುತ್ತಾಳೆ. ಆದರೆ ಶಾರದಾ ಮಾತಾಡದೆ ಹಾಗೆ ಮಲಗಿರುತ್ತಾಳೆ. ಗಟ್ಟಿಯಾಗಿ ಅತ್ತೆ ಎತ್ತೆ ಎಂದು ಎಬ್ಬಿಸುತ್ತಾಳೆ ಅನಾಮಿಕ. ಎಷ್ಟು ಕರೆದರೂ ಆಕೆ ಮಾತಾಡದಿದ್ದರಿಂದ ಆಕೆ ಕಣ್ಣು ಮುಚ್ಚಿದ್ದಾಳೆ ಎಂಬ ವಿಷಯ ಅರ್ಥವಾಗುತ್ತದೆ ಅನಾಮಿಕಳಿಗೆ. ಎಂಥ ಕೆಲಸ ಮಾಡಿದ್ರಿ ಅತ್ತೆ, ನನ್ನನ್ನು ಒಂಟಿಯಾಗಿ ಮಾಡಿ ಹೊರಟು ಹೋದ್ರಿ, ಒಂದು ಸಲ ಕಣ್ತೆಗಿರಿ ಅತ್ತೆ ಎಂದು ಬೋರನೆ ಅಳುತ್ತಾಳೆ ಅನಾಮಿಕ. ಮುನ್ಸಿಪಾಲಿಟಿಯ ಸಹಾಯದಿಂದ ತನ್ನ ಅತ್ತೆಯ ದಹನ ಸಂಸ್ಕಾರ ಪೂರ್ತಿ ಮಾಡುತ್ತಾಳೆ ಅನಾಮಿಕ. ಹಾಗೆ ಎರಡು ದಿನದ ನಂತರ ಒಂದು ಕಡೆ ರೋಡ್ ಮೇಲೆ ಹೋಗುತ್ತಾ ಇರುತ್ತಾಳೆ. ನನ್ನ ಜೊತೆಯಾಗಿದ್ದ ಅತ್ತೆ ಕೂಡ ಸತ್ತೋಗಾಯ್ತು. ಹೀಗೆ ನಮ್ಮಂಥವ್ರು ಬಡವರು ದಿನಕ್ಕೆ ಎಷ್ಟು ಜನ ಬಲಿಯಾಗ್ತಾ ಇದ್ದಾರೋ ಏನೋ, ಅವ್ರು ಹಾಗೆ ಸಾಯ್ಬಾರ್ದು ಎಂದುಕೊಂಡು ಏನೋ ಆಲೋಚಿಸುತ್ತಾ ಮುಂದೆ ಹೋಗುತ್ತಿರುತ್ತಾಳೆ ಅನಾಮಿಕ. ಇಷ್ಟರಲ್ಲಿ ಒಂದು ದೊಡ್ಡ ಕಾರು ಯಾರೋ ದೂಡುತ್ತಿರುವ ಹಾಗೆ ಅತಿ ವೇಗದಿಂದ ಬರುತ್ತಿರುತ್ತದೆ. ಆ ವೇಗಕ್ಕೆ ಕಾರಿನಿಂದ ಒಂದು ಲಗೇಜ್ ಬ್ಯಾಗ್ ಕೆಳಗೆ ಬೀಳುತ್ತದೆ. ತಕ್ಷಣ ಅನಾಮಿಕ ಹೋಗಿ ಆ ಬ್ಯಾಗ್ ತೆಗೆದು ನೋಡುತ್ತಾಳೆ. ಅದರಲ್ಲಿ ಬಹಳ ದುಡ್ಡಿರುತ್ತದೆ. ದೇವ್ರೇ, ಎಷ್ಟೊಂದು ದುಡ್ಡು! ಇಷ್ಟು ದುಡ್ಡು ಎರಡು ದಿನದ ಮುಂಚೆ ನನ್ನ ಕಣ್ಮುಂದೆ ಕಾಣಿಸಿದ್ರೆ ನನ್ನ ಅತ್ತೆ ಬದುಕಿರ್ತಿದ್ಲೋ ಏನೋ. ಇನ್ನು ಈ ದುಡ್ಡು ತಗೊಂಡು ಹೋಗಿ ನಮ್ಮ ಹಾಗೆ ಹಸುವಿನಿಂದ ಸಾಯ್ತಾ ಇರೋರಿಗೆ ಆಶ್ರಯವಾಗಿ ನಿಂತು ಅವರು ಹಸುವಿನಿಂದ ಸಾಯೋದನ್ನ ನಿಲ್ಲಿಸಬೇಕು. ಅದಕ್ಕೆ ಆ ದೇವರು ನನಗೆ ಈ ದುಡ್ಡು ಸಿಗುವ ಹಾಗೆ ಮಾಡಿದ್ದಾನೆ ಎಂದು ಅನಾಮಿಕ ಅಂದುಕೊಳ್ಳುತ್ತಾಳೆ. ಇನ್ನು ತಕ್ಷಣ ಬಡವರಿಗೆ ಉಚಿತವಾಗಿ ಅನ್ನದಾನ ಶಿಬಿರ ಏರ್ಪಾಡು ಮಾಡುತ್ತಾಳೆ. ಹಾಗೆ ಬಹಳ ಜನರನ್ನು ಹಸಿವಿನಿಂದ ಸಾಯುವುದನ್ನು ತಪ್ಪಿಸುತ್ತಾಳೆ ಅನಾಮಿಕ. ಹೀಗೆ ನಮ್ಮಲ್ಲಿ ಕೂಡ ಬಹಳ ಜನ ಲಾಕ್ಡೌನ್ ನಿಂದ ತೊಂದರೆ ಅನುಭವಿಸುತ್ತಾ ಇರುತ್ತಾರೆ. ನಿಮಗೆ ತೋಚಿದಂತಹ ಸಹಾಯ ಮಾಡಿದರೆ ಕನಿಷ್ಠ ಒಬ್ಬರನ್ನಾದರೂ ಹಸಿವಿನ ಬಾಧೆಯಿಂದ ತಪ್ಪಿಸಿದವರಾಗುತ್ತೀರಾ?